ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮ್ ಸಿವಿಲ್ಸ್ ಅಕಾಡೆಮಿ ಇವತ್ತು ನಾವು ಹದಿನೈದು ಹದಿನಾರು ಜೂನ್ ಎರಡು ಸಾವಿರದ ಹತ್ತೊಂಬತ್ತರ ಕರೆಂಟ್ ಅಫೇರ್ಸ್ ಬೇಸ್ಟ್ ಎಮ್ ಸಿ ಕ್ಯೂಸ್ನ ನೋಡ್ಕೊಳ್ಳೋಣ ಫ್ರೆಂಡ್ಸ್ ನೀವು ರಾಮ್ ಸಿವಿಲ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅದ್ರ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಇದರಿಂದಾಗಿ ನಿಮಗೆ ಒಂದು ಕೆ ಪಿ ಎಸ್ ಸಿ ನಡೆಸುವ ಎಲ್ಲ ಪರೀಕ್ಷೆಗಳ ಕುರಿತಾದ ಒಂದು ರೆಗ್ಯುಲರ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ವಿಶ್ವ ಹಿರಿಯರ ನಿಂದನಾ ಜಾಗೃತಿ ದಿನ ಎರಡು ಸಾವಿರದ ಹತ್ತೊಂಬತ್ತು ಹಾಗಾದರೆ ಇಂಗ್ಲೀಷ್ನಲ್ಲಿ ವರ್ಲ್ಡ್ ಎಲ್ಡರ್ ಅಬ್ಯೂಸ್ ಅವೇರ್ನೆಸ್ ಡೇ ಟೂ ತೌಸಂಡ್ ನೈನ್ಟೀನ್ ಸೊ ಇದು ಬಂದು ಜೂನ್ ಹದಿನೈದರಂದು ಆಚರಿಸಲಾಯಿತು ಸೊ ಜೂನ್ ಹದಿನೈದರಂದು ಆಚರಿಸಲಾಯಿತು ಈ ವರ್ಷದ ಎರಡು ಸಾವಿರದ ಹತ್ತೊಂಬತ್ತರ ಥೀಮ್ ಏನಪ್ಪ ಆಗಿತ್ತು ಅಥವಾ ಧ್ಯೇಯವಾಕ್ಯ ಏನಪ್ಪ ಆಗಿತ್ತು ಅಂದರೆ ಲಿಫ್ಟಿಂಗ್ ಅಪ್ ವಾಯ್ಸ್ ಓಕೆ ಲಿಫ್ಟಿಂಗ್ ಅಪ್ ವಾಯ್ಸಸ್ ಅಂತ ಆಗಿತ್ತು ಲಿಫ್ಟಿಂಗ್ ಅಪ್ ವಾಯ್ಸಸ್ ಅಂತ ಆಗಿತ್ತು ಹಾಗೆಯೇ ನಾವು ಜೂನ್ನಲ್ಲಿ ಬರೋ ಇಂಪಾರ್ಟೆಂಟ್ ಡೇಸ್ ಯಾವುದ್ಯಾವುದು ಅಂತ ನೋಡ್ಕೊಂಡನ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದೆ ನೀವು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿಲ್ಲ ಅಂದರೆ ನೋಡಿ ಯೂಸ್ಫುಲ್ ಆಗಿರುತ್ತೆ ಓಕೆ ಸೊ ಜೂನ್ ಒಂದರಂದು ಬಂದು ನಾವು ವರ್ಲ್ಡ್ ಮಿಲ್ಕ್ ಡೇ ವಿಶ್ವ ಹಾಲು ದಿನ ಅಥವಾ ವಿಶ್ವ ವ ವಿಶ್ವ ದೂದ್ ದಿನ್ ಅಂತ ನಾವು ಸೆಲೆಬ್ರೇಟ್ ಮಾಡಿದ್ವಿ ಸೊ ಅದ್ರ ಥೀಮ್ ಏನಾಗಿತ್ತಪ್ಪ ಅಂದರೆ ಡ್ರಿಂಕ್ ಮಿಲ್ಕ್ ಟುಡೇ ಆ್ಯಂಡ್ ಎವ್ರಿ ಡೇ ಎರಡನೇ ಜೂನ್ ಏನಾಗಿತ್ತು ತೆಲಂಗಾಣ ಫೌಂಡೇಶನ್ ಡೇ ಥರ್ಡ್ ಜೂನ್ ಏನಾಗಿತ್ತು ವರ್ಲ್ಡ್ ಸೈಕಲ್ ಡೇ ಫಿಫ್ತ್ ಜೂನ್ ಏನಾಗಿತ್ತು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ವಿಶ್ವ ಪರಿಸರ ದಿನ ಏರ್ ಪೊಲ್ಯೂಷನ್ ಅನ್ನೋದು ಬಂದು ಅಲ್ಲಿನ ಥೀಮ್ ಆಗಿತ್ತು ಜೂನ್ ಏಳನೇ ತಾರೀಕು ಏನಾಗಿತ್ತು ವರ್ಲ್ಡ್ ಫುಡ್ ಸೇಫ್ಟಿ ಡೇ ಓಕೆ ಜೂನ್ ಎಂಟನೇ ತಾರೀಕು ವಿಶ್ವ ಸಾಗರ ದಿನ ಅಥವಾ ವರ್ಲ್ಡ್ ಓಷನ್ ಡೇ ಅಂತಾಗಿತ್ತು ಅದರ ಥೀಮ್ ಏನಾಗಿತ್ತಪ್ಪ ಅಂದರೆ ಜೆಂಡರ್ ಆ್ಯಂಡ್ ಓಷನ್ಸ್ ಅಂತಾಗಿತ್ತು ಸೊ ಜೂನ್ ಹನ್ನೆರಡನೇ ತಾರೀಕು ನಾನು ನಿನ್ನೆ ಹೇಳಿದ್ದೆ ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಡೇ ಲೇಬರ್ ಓಕೆ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನ ಹಾಗೆಯೇ ಹದಿನಾಲ್ಕನೇ ತಾರೀಕು ವಿಶ್ವ ರಕ್ತದಾನಿಗಳ ದಿವಸ ಅಥವಾ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಅಂತಾಗಿತ್ತು ಹದಿನೈದನೇ ತಾರೀಕು ಅಂದರೆ ವರ್ಲ್ಡ್ ಎಲ್ಡರ್ ಅಬ್ಯೂಸ್ ಅವೇರ್ನೆಸ್ ಡೇ ಓಕೆ ಸೊ ಇದಿಷ್ಟು ಬಂದು ಜೂನ್ನಲ್ಲಿ ಇಂಪಾರ್ಟೆಂಟ್ ಡೇ ಸೊ ಬರೆದಿಟ್ಕೊಳ್ಳಿ ಅಥವಾ ಆ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರೋದನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸೊ ನೆಕ್ಸ್ಟ್ ಏನಪ್ಪ ಇಂಪಾರ್ಟೆಂಟ್ ಡೇ ಅಂದರೆ ಜೂನ್ ಹದಿನೈದನೇ ತಾರೀಖೇನೆ ಗ್ಲೋಬಲ್ ವಿಂಡ್ ಡೇ ಟೂ ತೌಸಂಡ್ ನೈನ್ಟೀನ್ ಅಥವಾ ವಿಶ್ವವಾಯು ದಿನ ಎರಡು ಸಾವಿರದ ಹತ್ತೊಂಬತ್ತು ಸೊ ಇದನ್ನು ಯಾರು ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಗ್ಲೋಬಲ್ ವಿಂಡ್ ಎನರ್ಜಿ ಕೌನ್ಸಿಲ್ ಹಾಗೂ ಯುರೋಪಿಯನ್ ವಿಂಡ್ ಕೌನ್ಸಿಲ್ ಇದೆರಡೂ ಸೇರಿ ಬಂದು ಈ ಒಂದು ಗ್ಲೋಬಲ್ ವಿಂಡ್ ಡೇನ ಎರಡು ಸಾವಿರದ ಒಂಬತ್ತರಿಂದ ಇದನ್ನು ಸೆಲೆಬ್ರೇಟ್ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಥೀಮ್ ಏನಾಗಿತ್ತಪ್ಪ ಅಂದರೆ ಫ್ಯೂಚರ್ ವಿಂಡ್ ಅನ್ನೋದು ಎರಡು ಸಾವಿರದ ಹತ್ತೊಂಬತ್ತರ ಒಂದು ಥೀಮ್ ಆಗಿತ್ತು ಸೊ ನೆಕ್ಸ್ಟ್ ಏನಪ್ಪ ಪ್ರಶ್ನೆ ಅಂದರೆ ಫಿಫಾ ಫುಟ್ಬಾಲ್ ಸೂಚ್ಯಂಕದಲ್ಲಿ ಅಂದರೆ ಫಿ ಫಿಫಾ ಫುಟ್ಬಾಲ್ ರ್ಯಾಂಕಿಂಗ್ ಟೂ ತೌಸಂಡ್ ನೈನ್ಟೀನು ಜೂನ್ ನಲ್ಲಿ ಬಿಡುಗಡೆ ಆಗಿದೆ ಸೊ ಇದರಲ್ಲಿ ಬಂದು ಪ್ರಥಮ ಸ್ಥಾನ ಪಡೆದಿರುವ ರಾಷ್ಟ್ರ ಅಥವಾ ಶ್ರೇಷ್ಠ ಸ್ಥಾನ ಪಡೆದಿರುವ ರಾಷ್ಟ್ರ ಯಾವುದಪ್ಪ ಅಂದರೆ ಆಪ್ಷನ್ ತ್ರೀ ಬೆಲ್ಜಿಯಮ್ ಅಂತ ಆಗುತ್ತೆ ಸೊ ಬೆಲ್ಜಿಯಮು ಮೊದಲನೇ ಸ್ಥಾನದಲ್ಲಿದೆ ಫ್ರಾನ್ಸು ಎರಡನೇ ಸ್ಥಾನದಲ್ಲಿದೆ ಬ್ರೆಜಿಲು ಮೂರನೇ ಸ್ಥಾನದಲ್ಲಿದೆ ಭಾರತದ ಸ್ಥಾನ ಎಷ್ಟಪ್ಪ ರ್ಯಾಂಕಿಂಗ್ನಲ್ಲಿ ಅಂದರೆ ನೂರ ಒಂದನೇ ಸ್ಥಾನದಲ್ಲಿದೆ ಸೊ ಭಾರತದ ರ್ಯಾಂಕಿಂಗು ನೂರ ಒಂದನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿ ಬೆಲ್ಜಿಯಂ ಇದೆ ಎರಡನೇ ಸ್ಥಾನದಲ್ಲಿ ಫ್ರಾನ್ಸ್ ಇದೆ ಮೂರನೇ ಸ್ಥಾನದಲ್ಲಿ ಬ್ರೆಜಿಲ್ ಇದೆ ಹಾಗಂತ ನಾವು ಇವಾಗ ಫೀಫಾ ಬಗ್ಗೆ ನೋಡ್ಕೊಳ್ಳೋಣ ಸ್ವಲ್ಪ ಫೀಫಾ ವರ್ಲ್ಡ್ ಕಪ್ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆಯಿತು ಫೈನಲ್ಸ್ ರಷ್ಯಾದಲ್ಲಿ ನಡೆಯಿತು ಫ್ರಾನ್ಸ್ ಬಂದು ಕ್ರೊಯೇಷಿಯಾನ ಸೋಲಿಸಿತ್ತು ಗೋಲ್ಡನ್ ಗ್ಲೋವ್ ಅವಾರ್ಡ್ ಬರೆದಿದ್ದು ಫ್ರಿಬಾರ್ಡ್ ಗೋಲ್ಡನ್ ಬಾಲ್ ಬಡಿದ್ ಬಡದಿದ್ದು ಲೂಕಾ ಮೋಡ್ರಿಗು ಕ್ರೊಯೇಷಿಯಾದವರು ಗೋಲ್ಡನ್ ಬೂಟ್ ಅವಾರ್ಡ್ಸ್ ಪಡೆದಿದ್ದು ಹ್ಯಾರಿ ಕೇನು ಕಿಲಿಯನ್ ಬ್ಯಾಪೆ ಅವ್ರ ಬ್ಯಾಪೆ ಅವರು ಯಂಗಸ್ಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಈ ಪ್ರಶಸ್ತಿನ ಪಡೆದ್ರು ಸೊ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಫಿಫಾ ಬಗ್ಗೆ ಗೊತ್ತಿರಬೇಕು ಸೊ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ ಯಾವ ಸಂಘಟನೆಯು ಬಿ ಬಿ ಸಿ ವರ್ಲ್ಡ್ ಸರ್ವಿಸ್ ಗ್ಲೋಬಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಪಡೆದಿದೆ ಸೊ ಬಿ ಬಿ ಸಿ ಬಿ ಸಿ ವರ್ಲ್ಡ್ ಸರ್ವಿಸ್ ಗ್ಲೋಬಲ್ ಚಾಂಪಿಯನ್ಶಿಪ್ ಇದು ಬಂದು ಒಂದು ಎನ್ ಜಿ ಒ ಹಾಗೆಂದರೆ ಏನು ಸೋಷಿಯಲ್ ಸರ್ವಿಸ್ ಮಾಡೋ ಒಂದು ಸಂಸ್ಥೆಗಳಿಗೆ ಕೊಡೋದು ಸೊ ಈ ಒಂದು ಪ್ರಶಸ್ತಿ ನಮ್ಮ ಭಾರತದ ಅಕ್ಷಯ್ ಪಾತ್ರೆ ಫೌಂಡೇಶನ್ ಓಕೆ ಅಕ್ಷಯ್ ಪಾತ್ರೆ ಫೌಂಡೇಶನ್ ಗೆ ಸೊ ಇದ್ರ ಒಂದು ನಾನ್ ಪ್ರಾಫಿಟ್ ಅಂದರೆ ಲಾಭರಹಿತ ಸರ್ಕಾರೇತರ ಸಂಸ್ಥೆ ಸೊ ಇದು ಬಂದು ವಿಶ್ವದಲ್ಲಿಯೇ ಅತಿ ಹೆಚ್ಚು ಅಂದರೆ ಸುಮಾರು ಒಂದು ಪಾಯಿಂಟ್ ಆರು ಮಿಲಿಯನ್ ಮಕ್ಕಳಿಗೆ ಬಂದು ಒಂದು ಮಧ್ಯಾಹ್ನದ ಬಿಸಿಯೂಟದ ಒಂದು ಸೌಲಭ್ಯವನ್ನು ಕಲ್ಪಿಸುತ್ತಿದೆ ಓಕೆ ಸೊ ಮಧ್ಯಾಹ್ನದ ಬಿಸಿಯೂಟದ ಸೌಲಭ್ಯವನ್ನು ಈ ಒಂದು ಅಕ್ಷಯ ಪಾತ್ರೆ ಫೌಂಡೇಶನ್ನು ಕಲ್ಪಿಸುತ್ತಿದೆ ಸೊ ಇದರಿಂದಾಗಿ ಈ ಒಂದು ಸರ್ವಿಸ್ನ ಒಂದು ರೆಕಗ್ನಿಷನ್ ಆಗಿ ಬಿ ಬಿ ಸಿ ವರ್ಲ್ಡ್ ಸರ್ವಿಸ್ ಗ್ಲೋಬಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಅಕ್ಷಯ ಪಾತ್ರೆ ಫೌಂಡೇಶನ್ ಪಡೆದಿದೆ ಸೊ ಇದರ ಮುಖ್ಯ ಕಚೇರಿ ಬಂದು ಬೆಂಗಳೂರಿನಲ್ಲಿದೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಸೇವೆಯನ್ನು ಸಲ್ಲಿಸ್ತಾ ಇದೆ ಹಾಗೆಯೇ ಇಸ್ಕಾನ್ ಸಂಸ್ಥೆ ಓಕೆ ಇಸ್ಕಾನ್ ಸಂಸ್ಥೆ ಈ ಒಂದು ಎನ್ ಜಿ ಓನ ನಡೆಸ್ತಾ ಇದೆ ಓಕೆ ಸೊ ಇದಿಷ್ಟು ಇನ್ಫಾರ್ಮೇಶನ್ ನೀವು ಜ್ಞಾಪಕ ಇಟ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ನೀಡು ಅಂದರೆ ಯು ಎ ಇ ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ ಸರ್ಕಾರ ನೀಡುವ ಎಕೋ ಚಾಂಪಿಯನ್ಸ್ ಆಫ್ ದ ರೀಸೈಕ್ಲಿಂಗ್ ಎಕೋ ಚಾಂಪಿಯನ್ಸ್ ಆಫ್ ರೀಸೈಕ್ಲಿಂಗ್ ಟೂ ತೌಸಂಡ್ ನೈನ್ಟೀನ್ ಪ್ರಶಸ್ತಿ ವಿಜೇತರು ಯಾರು ಸೊ ಈ ಒಂದು ಪ್ರಶಸ್ತಿ ಏನಪ್ಪ ಅಂದರೆ ದುಬೈನಲ್ಲಿ ನೀಡಲಾಯಿತು ಓಕೆ ಸೊ ದುಬೈನಲ್ಲಿ ನೀಡಾಯಿತು ಎಮರಾಯ್ಡ್ಸ್ ರೀಸೈಕ್ಲಿಂಗ್ ಅವಾರ್ಡ್ಸ್ ಇಪ್ಪತ್ತೆರಡನೇ ಎಮೆರೈಡ್ಸ್ ರೀಸೈಕ್ಲಿಂಗ್ ಅವಾರ್ಡ್ಸ್ನ ಈ ಒಂದು ಭಾರತೀಯ ಮೂಲದ ನಿಯಾ ಟೋನಿ ಎಂಬ ಎಂಟು ವರ್ಷದ ಬಾಲಕಿಗೆ ನೀಡಲಾಗಿದೆ ಸೊ ಏನಕ್ಕೋಸ್ಕರ ಅಂದರೆ ಇವರು ಸುಮಾರು ಹದಿನೈದು ಸಾವಿರ ಕೆ ಜಿ ಓಕೆ ಹದಿನೈದು ಸಾವಿರ ಕೆ ಜಿ ರೀಸೈಕ್ಲಬಲ್ ವೇಸ್ಟ್ ಅಂದರೆ ಪೇಪರ್ ವೇಸ್ಟ್ನ ಬಂದು ತಮ್ಮ ಮನೆ ಶಾಲೆ ಹಾಗೂ ಆ ಕಡೆ ಆಸುಪಾಸಿನ ಒಂದು ಸ್ಥಳದಿಂದ ಸಂಗ್ರಹಿಸಿ ಅದನ್ನು ರೀಸೈಕ್ಲಿಂಗ್ ಮಾಡಲಿಕ್ಕೆ ಅಂದರೆ ಮರು ಅಂದ್ರೆ ಏನು ಹೇಳ್ತೀವಿ ಮರುಪೂರಣ ಅಥವಾ ಮರು ಬಳಕೆ ಮಾಡಲಿಕ್ಕೆ ಅದನ್ನು ಇವರು ಒದಗಿಸಿದ್ದಾರೆ ಸೊ ಈ ಒಂದು ಈ ಒಂದು ಪ್ರ ಒಂದು ಪರ್ಫಾರ್ಮೆನ್ಸ್ ಅಥವಾ ಈ ಒಂದು ಸಾಧನೆಗಾಗಿ ನಿಯಾ ಟೋನಿ ಅವರಿಗೆ ಬಂದು ಯು ಎ ಇ ಸರ್ಕಾರ ನೀಡುವ ಎಕೋ ಚಾಂಪಿಯನ್ಸ್ ಆಫ್ ರೀಸೈಕ್ಲಿಂಗ್ ಎರಡು ಸಾವಿರದ ಹತ್ತೊಂಬತ್ತು ಪ್ರಶಸ್ತಿ ನೀಡಲಾಗಿದೆ ಇದನ್ನು ನೀವು ಇಟ್ಕೊಳ್ಳಿ ಸೊ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂದರೆ ಎ ಟಿ ಎಮ್ ಟ್ರಾನ್ಸಾಕ್ಷನ್ ಫೀಸ್ ಓಕೆ ಸೊ ಎ ಟಿ ಎಮ್ ಟ್ರಾನ್ಸಾಕ್ಷನ್ ಫೀಸ್ ಅಥವಾ ಟ್ರಾನ್ಸ್ಫರ್ ಫೀಸ್ ಬಗ್ಗೆ ಪರಿಶೀಲನೆ ಮಾಡಲು ಎ ಆರ್ ಬಿ ಐ ಯಾರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿದೆ ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ಒಂದು ಕಣ್ಣನ್ ಓಕೆ ಸೊ ಕಣ್ಣನ್ ಅನ್ಬೋರ ನೇತೃತ್ವದಲ್ಲಿ ಒಂದು ಈ ಒಂದು ಕಮಿಟಿನ ರಚನೆ ಮಾಡಿ ಇದೆ ನಂದನ್ ನೀಲ್ಕೇಣಿ ನೇತ್ರದಲ್ಲಿ ಡಿಜಿಟಲ್ ಪೇಮೆಂಟ್ಸ್ ಓಕೆ ಸೊ ಡಿಜಿಟಲ್ ಪೇಮೆಂಟ್ಸ್ ಬಗ್ಗೆ ಒಂದು ವೆರಿಫಿಕೇಶನ್ ಮಾಡಲಿಕ್ಕೆ ಒಂದು ಕಮಿಟಿನ ಎಚ್ಚರಿಸಿತು ಸೊ ಆರ್ ಬಿ ಐ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ಗವರ್ನರ್ ಯಾರಪ್ಪ ಅಂದರೆ ಶಕ್ತಿಕಾಂತ್ ದಾಸ್ ಇಪ್ಪತ್ತೈದನೇ ಗವರ್ನರು ಸೊ ಆರ್ ಬಿ ಐನ ಮುಖ್ಯ ಕಚೇರಿಯಲ್ಲಿದೆ ಅಂದರೆ ಮುಂಬೈನಲ್ಲಿದೆ ಸೊ ಆರ್ ಬಿ ಐ ಪ್ರಾರಂಭ ಆಗಿದ್ದ ಡೇಟ್ ಏನಂದರೆ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಮೂವತ್ತೈದು ಓಕೆ ಹಿಲ್ಟನ್ ಯಂಗ್ ಕಮಿಷನ್ ರೆಕಮೆಂಡೇಶನ್ನ ಅಡಿಯಲ್ಲಿ ಈ ಆರ್ ಬಿ ಐನ ಸ್ಥಾಪನೆ ಮಾಡಲಾಯಿತು ಓಕೆ ಸೊ ಇದಿಷ್ಟು ಇನ್ಫಾರ್ಮೇಷನ್ ನೀವು ಆರ್ ಬಿ ಐ ಬಗ್ಗೆ ಜ್ಞಾಪಕ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂದರೆ ಅತಿ ಹೆಚ್ಚು ಮಾರುಕಟ್ಟೆ ಕ್ಯಾಪಿಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಥವಾ ಮಾರುಕಟ್ಟೆ ಬಂಡಾವಿ ಬಂಡವಾಳೀಕರಣ ಅಥವಾ ವ್ಯವಹಾರವನ್ನು ಹೊಂದಿರುವ ಭಾರತೀಯ ಮೂಲದ ಕಂಪನಿ ಯಾವುದು ಸೊ ಇತ್ತೀಚೆಗೆ ಒಂದು ಟಿ ಸಿ ಎಸ್ ಓಕೆ ಓಕೆ ಈ ಟಿ ಸಿ ಎಸ್ ಕಂಪನಿ ಐ ಬಿ ಎಮ್ನ ಹಿಂದಿಕ್ಕಿ ಓಕೆ ಐ ಬಿ ಎಮ್ಮು ನಂಬರ್ ಒನ್ ಇತ್ತು ಸೊ ಟಿ ಸಿ ಎಸ್ ಕಂಪನಿ ಬಂದು ಇವಾಗ ಐ ಬಿ ಎಮ್ನ ಹಿಂದಿಕ್ಕಿ ನಂಬರ್ ಒನ್ ಕಂಪ್ನಿ ಇನ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇನ್ ದ ವರ್ಲ್ಡ್ ಓಕೆ ಸೊ ಜಗ ವಿಶ್ವದಲ್ಲಿಯೇ ಅತಿ ದೊಡ್ಡ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಥವಾ ಮಾರುಕಟ್ಟೆ ಬಂಡವಾಳೀಕರಣ ಹೊಂದಿರೋ ಒಂದು ಕಂಪನಿಯಾಗಿ ಹೊರಹೊಮ್ಮಿದೆ ಓಕೆ ಇದಿಷ್ಟು ಜ್ಞಾಪಕ ಇಟ್ಕೊಳ್ಳಿ ಯಾವ ರಾಜ್ಯ ಸರ್ಕಾರವು ರೈತರ ಸುಮಾರು ಒಂಬೈನೂರ ಅರವತ್ತೈದು ಕೋಟಿ ಸಾಲವನ್ನು ಇತ್ತೀಚೆಗೆ ಮನ್ನಾ ಮಾಡುವುದಾಗಿ ಹೇಳಿಕೆ ನೀಡಿದೆ ಓಕೆ ಅಥವಾ ಘೋಷಿಸಿದೆ ಸೊ ಇದಕ್ಕೆ ಕರೆಕ್ಟಾದ ಉತ್ತರ ಕರ್ನಾಟಕ ನಮ್ಮ ರಾಜ್ಯ ಕರ್ನಾಟಕ ಸೊ ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟು ಕಮರ್ಷಿಯಲ್ ಬ್ಯಾಂಕ್ ಸೊ ಈ ಕಮರ್ಷಿಯಲ್ ಬ್ಯಾಂಕ್ಗಳ ಸಾಲನ ಮನ್ನಾ ಮಾಡ್ತೀವಿ ಅಂತ ಹೇಳಿದರೆ ಇಪ್ಪತ್ತೈದು ಪರ್ಸೆಂಟು ಬ್ಯಾಂಕ್ಗಳು ಬರೆಸುತ್ತೆ ಎಪ್ಪತ್ತೈದು ಪರ್ಸೆಂಟು ನಮ್ಮ ಸರ್ಕಾರ ಬರೆಸುತ್ತೆ ಸೊ ಇದೇ ರೀತಿಯಾಗಿ ಪಿಂಕ್ ಸಾರ್ತಿ ಸೊ ಪಿಂಕ್ ಸಾರ್ತಿ ಅನ್ನುವ ಒಂದು ವಾಹನ ವ್ಯವಸ್ಥೆ ಮಹಿಳೆಯರಿಗಾಗಿ ಪ್ರತ್ಯೇಕ ವಾಹನ ವ್ಯವಸ್ಥೆಯನ್ನು ಸಹ ನಮ್ಮ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಹಾಗೆಯೇ ಎರಡು ಸಾವಿರದ ಹತ್ತೊಂಬತ್ತನ್ನು ಬಂದು ಜಲವರ್ಷ ಅಂತ ಘೋಷಿಸಿದೆ ಎರಡು ಸಾವಿರದ ಹತ್ತೊಂಬತ್ತು ಜಲವರ್ಷ ಅಂತ ಘೋಷಿಸಿದ್ದೆ ಸೊ ಜಲವರ್ಷ ಅಂದರೆ ಅದನ್ನು ನೀರಿನ ಮರುಬಳಕೆ ಹಾಗೆಯೇ ನೀರಿನ ಮೂಲಗಳ ಒಂದು ಮರುಪೂರಣಕ್ಕಾಗಿ ಒಂದು ಇಂಪಾರ್ಟೆನ್ಸ್ ಕೊಡುವಂತೆ ಈ ವರ್ಷವನ್ನು ಎರಡು ಸಾವಿರದ ಹತ್ತೊಂಬತ್ತನ್ನು ವರ್ಷ ಅಂತ ಘೋಷಿಸಿದ್ದಾರೆ ಹಾಗೆಯೇ ಜಲಾಮೃತ ಯೋಜನೆ ಅಂತ ಒಂದು ಸ್ಕೀಮ್ನ ಸಹ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದಿಷ್ಟು ಇನ್ಫಾರ್ಮೇಶನ್ ನೀವು ಕರ್ನಾಟಕದ ಬಗ್ಗೆ ಜ್ಞಾಪಕ ಇಟ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂದರೆ ಅತಿ ಹೆಚ್ಚು ಸಬ್ಸ್ಕ್ರೈಬರ್ಸನ್ನು ಹೊಂದಿರುವ ಯೂಟ್ಯೂಬ್ ಚಾನಲ್ ವಿಶ್ವದಲ್ಲೇ ನಾನು ಕೇಳ್ತಾ ಇರೋದು ಸೊ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇರೋರಾಗಿದ್ರೆ ನಿಮಗೆ ಒಂದು ಕಾಂಟ್ರವರ್ಸಿ ನಡೀತಾ ಇತ್ತು ಟಿ ಸಿರೀಸ್ ಹಾಗೂ ಪಿ ಡಿ ಪೈ ನದುವೆ ಸೊ ಟಿ ಸಿರೀಸ್ ಬಂದು ಇವಾಗ ನೂರು ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಕ್ರಾಸ್ ಮಾಡಿದೆ ಸೊ ವಿಶ್ವದಲ್ಲೇ ಅತಿ ಹೆಚ್ಚು ಸಬ್ಸ್ಕ್ರೈಬರ್ಸನ್ನು ಹೊಂದಿರುವ ಒಂದು ಯೂಟ್ಯೂಬ್ ಚಾನಲ್ ಇದು ಒಂದು ಟಿ ಸಿರೀಸ್ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ನಾವು ಮಾಸಿಕ ಚಂದವಾಗಿ ಎಷ್ಟು ಹಣ ಭರಿಸಬೇಕಾಗುತ್ತದೆ ಸೊ ಇದಕ್ಕೆ ಕರೆಕ್ಟಾದ ಉತ್ತರ ಬಂದು ಆಪ್ಷನ್ ಟು ಹಂಡ್ರೆಡ್ ಸೊ ನಾವು ನೂರು ರೂಪಾಯಿ ಭರಿಸಬೇಕಾಗುತ್ತೆ ಹಾಗೆಯೇ ಸರ್ಕಾರ ನೂರು ರೂಪಾಯಿ ಭರಿಸುತ್ತೆ ಸೊ ಇದರಿಂದಾಗ ಏನಾಗುತ್ತೆ ನೀವು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದವರ ಇದ್ದರೆ ಸೊ ಈ ಒಂದು ಸ್ಕೀಮ್ನಲ್ಲಿ ನೀವು ಜಾಯಿನ್ ಆಗ್ಬೋದು ಅದೇ ರೀತಿಯಾಗಿ ನಿಮಗೆ ಬಂದು ಅರುವತ್ತು ವಯಸ್ಸಿಗೆ ಮೇಲೆ ನಿಮಗೆ ಬಂದು ಮಾಸಿಕ ಮೂರು ಸಾವಿರ ರೂಪಾಯಿ ಒಂದು ನಿಮಗೆ ಪೆನ್ಷನ್ ಸಿಗುತ್ತೆ ಓಕೆ ಸೊ ಇದಿಷ್ಟು ನೀವು ಜ್ಞಾಪಕ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂದರೆ ಮುಖ್ಯಮಂತ್ರಿ ವೃದ್ಧ ಪೆನ್ಷನ್ ಯೋಜನೆಯನ್ನು ಜಾರಿ ಮಾಡಿರುವ ರಾಜ್ಯ ಯಾವುದು ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ಬಿಹಾರ ಸೊ ಬಿಹಾರ ಒಂದು ಮುಖ್ಯಮಂತ್ರಿ ವೃದ್ಧ ಪೆನ್ಷನ್ ಯೋಜನೆ ಅಂತ ಜಾರಿ ಮಾಡಿದೆ ಸುಮ ಇದರಲ್ಲಿ ಬಂದು ಅರುವತ್ತು ವಯಸ್ಸಿಗೆ ಮೇಲ್ಪಟ್ಟವರಿಗೆ ಸುಮಾರು ಮಾಸಿಕವಾಗಿ ನಾನ್ನೂರು ರೂಪಾಯಿ ಒಂದು ಪೆನ್ಷನ್ ನೀಡಲಾಗುತ್ತೆ ಹಾಗೇ ಒಂದು ಎಂಬತ್ತು ವಯಸ್ಸಿಗೂ ಮೇಲ್ಪಟ್ಟವರಿಗೆ ಐನೂರು ರೂಪಾಯಿ ಮಾಸಿಕ ಒಂದು ಪೆನ್ಷನ್ ನೀಡಲಾಗುತ್ತೆ ಸೊ ಇದು ಮುಖ್ಯಮಂತ್ರಿ ವೃದ್ಧ ಪೆನ್ಷನ್ ಯೋಜನೆ ಯೋಜನಾ ಬಿಹಾರ್ ಸರ್ಕಾರ ಜಾರಿ ಮಾಡಿದೆ ಸೊ ಬಿಹಾರ್ನ ರಾಜಧಾನಿ ಪಾಟ್ನಾ ಅಲ್ಲಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸೊ ಇದಿಷ್ಟು ನ್ಯಾಪ್ಕ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂದ್ರೆ ಮುನ್ನೂರು ಸ್ಮಾರ್ಟ್ ಗೋಶಾಲೆಗಳನ್ನು ಸ್ಥಾಪಿಸುವ ಯೋಜನೆಯನ್ನು ಯಾವ ರಾಜ್ಯ ಇತ್ತೀಚೆಗೆ ಪ್ರಾರಂಭಿಸಿದೆ ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ಮಧ್ಯಪ್ರದೇಶ ಸೊ ಮಧ್ಯಪ್ರದೇಶ ಬಂದು ಮುನ್ನೂರು ಸ್ಮಾರ್ಟ್ ಗೋಶಾಲೆಗಳನ್ನು ಸ್ಥಾಪಿಸುವ ಯೋಜನೆಯನ್ನು ಒಂದು ಘೋಷಿಸಿದೆ ಸೊ ಇದಕ್ಕೆ ನೀವು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನು ತಿಳ್ಕೊಬೇಕಪ್ಪ ಅಂದರೆ ಈ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಕಮಲ್ನಾಥ್ ಅಲ್ಲಿನ ರಾಜಧಾನಿ ಭೋಪಾಲ್ ಹಾಗೆಯೇ ಅಲ್ಲಿನ ಗವರ್ನರ್ ಬಂದು ಆನಂದಿ ಬೇನ್ ಪಟೇಲ್ ಅವರು ಸೊ ಇದಿಷ್ಟು ಇನ್ಫಾರ್ಮೇಷನ್ ನೀವು ನ್ಯಾಪ್ಕ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ ಈಶಾನ್ಯ ಭಾರತದ ಅಭಿವೃದ್ಧಿಗೆ ಯಾವ ದೇಶವು ಸುಮಾರು ಮೂ ಹದಿಮೂರು ಸಾವಿರ ಕೋಟಿ ಕೊಡುಗೆ ನೀಡುವುದಾಗಿ ಘೋಷಿಸಿದೆ ಓಕೆ ಹದಿಮೂರು ಸಾವಿರ ಕೋಟಿ ಒಂದು ಈ ಒಂದು ಲೈನ್ ಆಫ್ ಕ್ರೆಡಿಟ್ ಮೂಲಕ ಈ ದೇಶ ನಮಗೆ ನೀಡ್ತಿದೆ ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ಜಪಾನ್ ಸೊ ಜಪಾನ್ನ ರಾಜಧಾನಿ ಟೋಕಿಯೋ ಅಲ್ಲಿನ ಪ್ರಧಾನಿ ಬಂದರು ಶಿನ್ಝೋ ಆ್ಯಬೆ ಅವರು ಸೊ ಇದಿಷ್ಟು ನೀವು ಜ್ಞಾಪಕ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ ಕಿರ್ಗಿಸ್ತಾನ್ ನೀಡುವ ಅತ್ಯುನ್ನತ ನಾಗರಿಕ ಸನ್ಮಾನ ಆದ ಮಾನಸ್ ಆಫ್ ದ ಫಸ್ಟ್ ಡಿಗ್ರಿ ಸೊ ಮಾನಸ್ ಆಫ್ ದ ಫಸ್ಟ್ ಡಿಗ್ರಿ ಈ ಒಂದು ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ ಸೊ ಇದಕ್ಕೆ ಕರೆಕ್ಟಾದ ಉತ್ತರ ಬಂದು ಚೈನಾದ ಅಧ್ಯಕ್ಷರಾದ ಚೈನಾದ ಪ್ರೆಸಿಡೆಂಟ್ ಆದ ಝಿ ಜಿನ್ಪಿಂಗ್ ಅವರಿಗೆ ಈ ಒಂದು ಕಿರ್ಗಿಸ್ತಾನ್ ನೀಡುವ ಮಾನಸ್ ಆಫ್ ದ ಫಸ್ಟ್ ಡಿಗ್ರಿ ಪ್ರಶಸ್ತಿಯನ್ನು ನೀಡಲಾಗಿದೆ ಸೊ ಕಿರ್ಗಿಸ್ತಾನ್ನ ರಾಜಧಾನಿ ಯಾವುದು ಅಂದರೆ ಕೇಕ್ ಓಕೆ ಕಿರ್ಗಿಸ್ತಾನ್ ರಾಜಧಾನಿ ಕೇಕ್ ನರೇಂದ್ರ ಮೋದಿ ಮೋದಿಯವರು ನಮ್ಮ ದೇಶದ ಪ್ರಧಾನಮಂತ್ರಿ ವ್ಲಾಡಿಮಿರ್ ಅವರು ರಷ್ಯಾದ ಅಧ್ಯಕ್ಷರು ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ಫ್ರಾನ್ಸ್ನ ಅಧ್ಯಕ್ಷರು ಸೊ ನೆಕ್ಸ್ಟು ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಹಾಗೆಯೇ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಥ್ಯಾಂಕ್ ಯು